ಬಿದ್ದೋಯ್ತು ಸರ್. ರಾತ್ರಿ 11 ಗಂಟೆಗೆ ಬಿದ್ದೋಯ್ತು. ಎಷ್ಟು ಗಂಟೆ ರಾತ್ರಿ? ರಾತ್ರಿ 11 ಗಂಟೆಗೆ ಅಷ್ಟೊಂದು ಅಂಚು ಬಿತ್ತು. ಅಂಚು ಬಿದ್ದಾಗ ಎದ್ದು ನೋಡಿದೆ, ಮತ್ತೆ ಗೋಡೆ ಬಿತ್ತು. ಯಾರಲ್ಲಿದ್ರು ಮನೇಲಿ? ಮನೇಲಿ ನಾನೊಬ್ಬನೇ ಇದ್ದಿದ್ದು. ಅದಕ್ಕಿಂತ ಮುಂಚೆ ಏನು ಮಾಡಿಲ್ವಾ ಮನೆಗೆ? ಮನೆಗೆ ಎಲ್ಲ ಅರ್ಜಿ ಎಲ್ಲ ಕೊಟ್ಟಿದ್ದೀವಿ ಮನೆಗೆ, ಆದರೆ ಏನೂ ಆಗಿಲ್ಲ. ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಪಂಚಾಯತಿಗೆಲ್ಲ ತಿಳಿಸಿದ್ದೀನಿ, ಪಂಚಾಯತಿಗೆಲ್ಲ ತಿಳಿಸಿದ್ದೀನಿ. ಏನು ಪರಿಹಾರ ಇದೆ? ಪರಿಹಾರ ಏನು ಯಾವುದು ನನಗೆ ಸಿಕ್ಕಿಲ್ಲ. ಅದಕ್ಕೆ ಈಗ ಏನಾಗುತ್ತೆ ಅನಿಸಿಕೆ? ಸರ್ಕಾರದವರು ಒಂದು ಮನೆ ಮಾಡ್ಕೊಡ್ಬೇಕು ನಮಗೆ. ಅವರು ಕೊಟ್ಟು ಇದ್ದಾರೆ ನಮಗೆ, ಸರಿ ತೊಟ್ಟು ಹಾಕಿ ಕೊಟ್ಟು ಹಾಕಿ ತೋರಿಸಲು ಕೆಲಸ ಮಾಡೋದು ನಾವು. ಕೆಲಸ ಮಾಡಿ ಏನಾದರೂ ಒಂದು ಸಹಾಯ ಮಾಡಬೇಕು ನಮಗೆ. ಈಗ ನಿಲ್ಲುವಂಥ ಪರಿಸ್ಥಿತಿ ಇಲ್ಲ ನಿಮಗೆ ಮನೇಲಿ? ನಾನು ಈಗ ಮನೆ ಬಿಟ್ಟು ಹೋಗ್ಬೇಕಾಗಿದೆ. ಎಷ್ಟು ಹೋಗೋದಂತಲೂ ಗೊತ್ತಾಗ್ತಿಲ್ಲ. ನಿಮ್ಮ ಮಾಹಿತಿನ ಈಗ ಇವರು ಕಾರ್ಯಕರ್ತರು ಸೇವೆ ಮಾಡ್ತಿದ್ದಾರೆ, ಅವರು ವಿಚಾರ ತಿಳಿಸ್ತಾರೆ. ತಿಳಿಸಿದ ತಕ್ಷಣ ನಿಮಗೆ ಅವರು ನಿಮಗೆ ಸುದ್ದಿಯನ್ನು ತಿಳಿಸ್ತಾರೆ.